ಎಲ್ರಿಗೂ ಸ್ವಾಗತ. ಸೊ ಇವತ್ತಿನ ಒಂದು ಬಿಗ್ ಅಪ್ಡೇಟ್ ಏನಪ್ಪ ಅಂದರೆ ಕೆ ಇ ಅವರಿಂದ. ಸೊ ತುಂಬ ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ರು ಈ ಸರ್ವರ್ ಇಶ್ಯೂ ತುಂಬ ಬರ್ತಾ ಇದೆ, ಡೇಟ್ ಏನಾದರೂ ಎಕ್ಸ್ಟೆಂಡ್ ಆಗತ್ತಾ ಅಂತ. ಸೊ ಎರಡಕ್ಕೂ ಒಂದು ಸೊಲ್ಯೂಷನನ್ನು ಕೆ ಇ ಅನ್ನೋರು ಕೊಟ್ಟಿದ್ದಾರೆ. ಅದೇನಪ್ಪ ಅಂತಂದರೆ ಸರ್ವರ್ ಇಶ್ಯೂಗೆ ಒಂದು ಆಲ್ಟರ್ನೇಟ್ ಸೊಲ್ಯೂಷನನ್ನು ಅವರು ಫೈಂಡ್ ಔಟ್ ಮಾಡಿದ್ದಾರೆ. ಅದೇ ರೀತಿ ಡೇಟು ಕೂಡ ಎಕ್ಸ್ಟೆಂಡ್ ಮಾಡಿದ್ದಾರೆ. ಇದೊಂಥರ ಸಿಹಿ ಸುದ್ದಿನೇ ಅಂತಲೇ ಹೇಳ್ಬೋದು. ತುಂಬ ಜನ ಸರ್ವರ್ ಇಶ್ಯೂಯಿಂದ ಅಪ್ಲಿಕೇಶನ್ಗಳನ್ನು ಹಾಕಿಲ್ಲ, ಅಂದರೆ ಒಂದೊಂದು ಅಪ್ಲಿಕೇಶನ್ ಹಾಕಲಿಕ್ಕೆ ಒಂದೊಂದು ದಿನಾನೇ ತಗೊತಾ ಇತ್ತು. ಅದರಿಂದ ತುಂಬ ಜನ ಇದರಿಂದ ಒಂಥರ ಇದೇನು ಬೇಡ ಬೇಡಪ್ಪ ಅಂತ ಹೇಳಿಬಿಟ್ಟು ಅಪ್ಲಿಕೇಶನ್ ಹಾಕೋದೇ ಬೇಡ, ಎಕ್ಸಾಮ್ ತಗೊಳ್ಳೋದೇ ಬೇಡ ಅಂತ ಹೇಳಿಬಿಟ್ಟು ತುಂಬ ಜನ ಬಿಟ್ಟಿದ್ರು. ಅಂಥವರಿಗೆ ಇನ್ನೊಂದು ಅವಕಾಶ ಸಿಕ್ಕಿದೆ. ಸೊ ನೀವು ಆಲ್ಟರ್ನೇಟು ಅದೇನು ಸರ್ವರ್ ಇಶ್ಯೂ ಇದೆ ಅದು ಆಲ್ಟರ್ನೇಟು ಬ್ರೌಸರ್ ಅವ್ರನ್ನವರು ಹೇಳಿದ್ದಾರೆ, ಯಾವ್ದು ಬ್ರೌಸರಿಂದ ಅವರು ಯಾವ ಬ್ರೌಸರಿಂದ ಹಾಕಿದರೆ ಸರ್ವರ್ ಇಶ್ಯೂ ಜಾಸ್ತಿ ಬರಲ್ಲ ಅಂತ ಹೇಳಿಬಿಟ್ಟು. ಅದೇ ರೀತಿ ಡೇಟು ಕೂಡ ಎಕ್ಸ್ಟೆಂಡ್ ಮಾಡಿದ್ದಾರೆ, ಡೇಟು ಕೂಡ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ನೋಡಿ, ಎರಡೂ ಅನುಕೂಲವಾಗಿದೆ. ಸೊ ಬೇಗ ಯಾರ್ಯಾರು ಅಪ್ಲಿಕೇಶನ್ ಹಾಕಿಲ್ಲ ದಯವಿಟ್ಟು ಬೇಗ ಅಪ್ಲಿಕೇಶನ್ ಹಾಕಿ. ಸೊ ಹೇಗೆ ಹಾಕೋದು, ಡೇಟ್ ಎಷ್ಟು, ಯಾವ ಎಲ್ಲಿ ತನಕ ಎಕ್ಸ್ಟೆಂಡ್ ಆಗಿದೆ, ಎಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತಾಯಿದ್ದೀನಿ. ಅದೇ ರೀತಿ ಈ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಸ್ಕಿಪ್ ಮಾಡಿದೆ. ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇದಾಗಿ ನೀವೇನು ಮಾಡಿ ಅಂದರೆ, ಇವರ ಅಫಿಷಿಯಲ್ ಪೇಜಿಗೆ, ಅಫಿಷಿಯಲ್ ವೆಬ್ಸೈಟ್ ಏನಿದೆ ಇವರ ಅಫಿಷಿಯಲ್ ವೆಬ್ಸೈಟಿಗೆ ನೀವು ವಿಸಿಟ್ ಮಾಡಿ. ಸೊ ಇಲ್ಲಿ ವಿಸಿಟ್ ಮಾಡಿದರೆ ಇತ್ತೀಚಿನ ಸುದ್ದಿ ಇಲ್ಲೇ ನೋಡ್ಬೋದು. ನೀವು ಹೋಗ್ತಾ ಇಲ್ಲಿ ಒಂದು ಏನು ಸ್ಲೈಡ್ ಆಗ್ತಾ ಇದೆ, ಪ್ಲೀಸ್ ಯೂಸ್ ದಿ ಮೈಕ್ರೋಸಾಫ್ಟ್ ಎಡ್ಜ್ ಫಾರ್ ಆನ್ಲೈನ್ ಅಪ್ಲಿಕೇಶನ್, ಇಲ್ಲೇ ಒಂದು ನೋಟಿಫಿಕೇಶನನ್ನು ಕೊಟ್ಬಿಟ್ಟಿದ್ದಾರೆ ಅವರು, ಒಂದು ನೋಟಿಸನ್ನು ಇತ್ತೀಚಿನ ಸುದ್ದಿಯಲ್ಲಿ. ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡಿದರೆ ಇಲ್ಲೂ ನೀವು ನೋಡ್ಬೋದು ಇತ್ತೀಚಿನ ಪ್ರಕಟಣೆಗಳು. ಓಕೆ, ಸೊ ಇತ್ತೀಚಿನ ಪ್ರಕಟಣೆಗಳು ಅಲ್ಲಿ ನೋಡ್ಬೋದು. ಸೆಕೆಂಡ್ ಆಪ್ಷನಲ್ಲೇ ಕೊಟ್ಟಿದ್ದಾರೆ, ಪ್ಲೀಸ್ ಯೂಸ್ ದ ಮೈಕ್ರೋಸಾಫ್ಟ್ ಎಡ್ಜ್ ಫಾರ್ ಆನ್ಲೈನ್ ಅಪ್ಲಿಕೇಶನ್. ಓಕೆ, ಈ ಮೈಕ್ರೋಸಾಫ್ಟ್ ಎಡ್ಜ್ ಏನಪ್ಪ ಅಂತ ನೀವು ತುಂಬ ಜನ ಕನ್ಫ್ಯೂಷನ್ ಮಾಡ್ಕೊತಿದ್ದೀರಾ. ಮೈಕ್ರೋಸಾಫ್ಟ್ ಎಡ್ಜ್ ಇಸ್ ನಥಿಂಗ್ ಬಟ್ ಇದು ಏನಪ್ಪ ಅಂದರೆ ಒಂದು ಬ್ರೌಸರ್ ಆಗಿದೆ ಮೈಕ್ರೋಸಾಫ್ಟ್ ಅವರ ವಿಂಡೋಸ್. ನೀವೆಲ್ಲರಿಗೂ ಗೊತ್ತಿರ್ಬೋದು, ಮುಂಚೆ ಇಂಟರ್ನೆಟ್ ಎಕ್ಸ್ಪ್ಲೋರರ್ ಅಂತ ಒಂದು ಬ್ರೌಸರ್ ಬರ್ತಾ ಇತ್ತು. ಸೊ ಅದು ಮೈಕ್ರೋಸಾಫ್ಟ್ ಅವರದೇ. ಸೊ ಅದನ್ನು ಈಗ ಮೈಕ್ರೋಸಾಫ್ಟ್ ಎಡ್ಜ್ ಆಗಿ ಕನ್ವರ್ಟ್ ಮಾಡಿದ್ದಾರೆ. ಅದೇ ಆ ಬ್ರೌಸರಿಂದ ನೀವು ಅಪ್ಲಿಕೇಶನ್ನ, ಆನ್ಲೈನ್ ಅಪ್ಲಿಕೇಶನ್ನ ಆಗ್ಬೋದು. ಸೊ ಅಲ್ಲಿಂದ ಹಾಗಿದ್ರೆ ಸರ್ವರ್ ಇಶ್ಯೂ ಅಷ್ಟೇನು ಬರಲ್ಲ ಅಂತ ಅವ್ರು ಹೇಳ್ತಿದ್ದಾರೆ. ಯಾಕಪ್ಪ ಸರ್ವರ್ ಇಶ್ಯೂ ಬರ್ತಾ ಇದೆ ಅಂದರೆ, ತುಂಬ ಜನ ಅಪ್ಲಿಕೇಶನ್ನು ಗೂಗಲ್ ಕ್ರೋಮು ಮತ್ತು ಮೊಜಿಲ್ಲಾ ಫೈರ್ಫಾಕ್ಸ್ ಯೂಸ್ ಮಾಡಿ ಅಪ್ಲೈ ಮಾಡ್ತಿದ್ದಾರೆ. ಹಾಗಾಗಿ ಸೊ ಟ್ರಾಫಿಕ್ ಕೂಡ ತುಂಬ ಹೆವಿ ಆಗ್ತಿರೋದ್ರಿಂದ ಸರ್ವರ್ ಅಷ್ಟೊಂದು ಟ್ರಾಫಿಕ್ನ ಏನಪ್ಪ ಅಂದರೆ ಅಷ್ಟೊಂದು ಟ್ರಾಫಿಕ್ ಕೆಪಾಸಿಟಿ ಇಲ್ಲ, ಅದು ಹೋಲ್ಡ್ ಮಾಡೋ ಕೆಪಾಸಿಟಿ ಸರ್ವರ್ ಇಲ್ಲ ಅನಿಸುತ್ತೆ ಕೆ ಇ ಅವರ. ಅದಕ್ಕೋಸ್ಕರ ಇದೊಂದು ಆಲ್ಟರ್ನೇಟಿವ್ ಬ್ರೌಸರ್ ಕೂಡ ಅವರು ಹೇಳ್ತಿದ್ದಾರೆ. ಸೊ ಈ ಮೈಕ್ರೋಸಾಫ್ಟ್ ಎಡ್ಜ್ ಬ್ರೌಸರ್ನ ನೀವು ಯೂಸ್ ಮಾಡಿಕೊಂಡು ನೀವು ಏನಪ್ಪ ಅಂದರೆ ಅಪ್ಲಿಕೇಶನ್ ಹಾಕ್ಬೋದು. ಓಕೆ, ಸೊ ಇದರ ಲಿಂಕು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ಹೋಗಿ ನೀವು ಡೌನ್ಲೋಡ್ ಮಾಡ್ಕೊಬೋದು, ಡೌನ್ಲೋಡ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಓಕೆ, ಅದೇ ರೀತಿ ಡೇಟ್ ಬಗ್ಗೆ ನೋಡಿದರೆ, ಸೊ ಇಲ್ಲಿ ನೇಮಕಾತಿಯಲ್ಲಿ ನೀವು ಕ್ಲಿಕ್ ಮಾಡಿದರೆ ನಾಲ್ಕನೇ ಆಪ್ಷನ್ ಕ್ಲಿಕ್ ಮಾಡಿ, ದೆನ್ ಇಲ್ಲೂ ನೋಡ್ಬೋದು, ಇಲ್ಲೂ ಅವರು ಕೊಟ್ಟಿದ್ದಾರೆ ಪ್ಲೀಸ್ ಯೂಸ್ ಮೈಕ್ರೋಸಾಫ್ಟ್ ಎಡ್ಜ್ ಫಾರ್ ಆನ್ಲೈನ್ ಅಪ್ಲಿಕೇಶನ್ ಅಂತ. ಸೊ ಇಲ್ಲೂ ನೋಡಿದ್ರೆ ಓಕೆ, ಅದೇ ರೀತಿ ಸೆಕೆಂಡ್ ಆಪ್ಷನ್ ನೋಡ್ಬೋದಿದ್ರೆ ನೋಡಿದರೆ ಆನ್ಲೈನ್ ಅರ್ಜಿ ದಿನಾಂಕವನ್ನು ವಿಸ್ತರಿಸಲಾಗಿದೆ ಅಂತ ಹೇಳಿದ್ದಾರೆ. ಸೊ ಆನ್ಲೈನ್ ಅರ್ಜಿ ದಿನಾಂಕ ಎಲ್ಲಿವರೆಗೂ ವಿಸ್ತರಿಸಲಾಗಿದೆ ಅಂತ ನೋಡೋದಾದರೆ, ಸೊ ಇಲ್ಲಿ ನೋಡಿ, ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರಿ ಸಂಸ್ಥೆಗಳಲ್ಲಿ ಖಾಲಿ ಇರುವ ವಿವಿಧ ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ದಿನಾಂಕ ವಿಸ್ತರಣೆ ಬಗ್ಗೆ. ಓಕೆ, ಸೊ ಇಲ್ಲಿ ನೋಡಿ ಪ್ರಕಟಣೆಯನ್ನೇ ಕೊಟ್ಬಿಟ್ಟಿದ್ದಾರೆ ಓಕೆ ಕೆ ಇ ಅನ್ನೋರು. ಸೊ ಸ್ವಲ್ಪ ಡೌನ್ ಇದನ್ನೆಲ್ಲ ಓದ್ಕೊಂಡು ಸ್ವಲ್ಪ ಡೌನ್ ಅಲ್ಲಿ ಬಂದರೆ, ಹಲವು ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ದಿನಾಂಕ ವಿಸ್ತರಣೆ ಕೋರಿ ಪ್ರಾಧಿಕಾರಕ್ಕೆ ಮನವಿ ಸಲ್ಲಿಸಿದ ಕಾರಣ ಆನ್ಲೈನ್ ಅರ್ಜಿ ಸಲ್ಲಿಸಲು ದಿನಾಂಕ 31/7/2023 ಸಂಜೆ 5:30 ದಿನಾಂಕ ವಿಸ್ತರಿಸಲಾಗಿದೆ, ಹಾಗೂ ದಿನಾಂಕ 3/8/2023 ಸಂಜೆ 3:30 ಶುಲ್ಕ ಪಾವತಿಸಲು ಅವಕಾಶ ಕಲ್ಪಿಸಲಾಗಿದೆ ಕಾರ್ಯನಿರ್ವಾಹಕ ನಿರ್ದೇಶಕರು ಸಹಿ. ಓಕೆ, ಸೊ ಇದು ನೋಡಿದಿರಲ್ಲ, ಸೊ ಇವರು ಪ್ರಕಟಣೆಯಲ್ಲೂ ಕೂಡ 31 ಮಟ್ಟ ಡೇಟ್ನ ಎಕ್ಸ್ಚೇಂಜ್ ಮಾಡಿದ್ದಾರೆ. ಸೊ ಯಾರ್ಯಾರು ಹಾಕಿಲ್ಲ ಬೇಗ ಅಪ್ಲಿಕೇಶನ್ನ ಹಾಕಿ ಆಲ್ಟರ್ನೇಟ್ ಬ್ರೌಸರ್ ಏನು ಹೇಳಿದ್ದಾರೆ ಮೈಕ್ರೋಸಾಫ್ಟ್ ಎಡ್ಜ್, ಸೊ ಅದನ್ನು ಯೂಸ್ ಮಾಡಿಕೊಂಡು ಅಲ್ಲಿಂದ ಆನ್ಲೈನ್ ಅಪ್ಲಿಕೇಶನ್ನ ನೀವು ಹಾಕ್ಬೋದು. ಓಕೆ, ಸೊ ಈ ವಿಡಿಯೋ, ಈ ಇನ್ಫಾರ್ಮೇಷನ್ ನಿಮಗೆ ಉಪಯುಕ್ತ ಅನಿಸಿದರೆ ಈ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಧನ್ಯವಾದ ವೀಕ್ಷಕರೇ.